ನಟಿ ಸಂಜನಾಗೆ ಶುರುವಾಯಿತು ಡ್ರಗ್ಸ್ ಟೆನ್ಷನ್ ಸಿಸಿಬಿ ಇಂದ ಸಂಜನಾಗೆ ನೋಟಿಸ್ ಕೊಡುವಂತ ಸಾಧ್ಯತೆ ಹಾಗಾಗಿ ಟೆನ್ಷನ್ ಅಲ್ಲಿ ಇದ್ದಾರಂತೆ ನಟಿ ಸಂಜನಾ ಗಲ್ರಾಣಿ ಬ್ರೇಕಿಂಗ್ ನ್ಯೂಸ್ ಎನ್ಕ್ವೈರಿ ನಡೀತಾ ಇದೆ ಮೀನ್ ವೈಲ್ ಅವರಿಗೂ ಕೂಡ ನೋಟಿಸ್ ಕೊಡುವಂತ ಸಾಧ್ಯತೆ ಇದೆ ಅಂತಿರ್ಬೇಕಾದ್ರೆ ಇವತ್ತು ಬೆಳಗ್ಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕಂಡು ಬಂದರು ಸಂಜನಾ ಗಲ್ರಾಡಿ ಹಂಗೆ ನೋಡೋಕ್ಕೋದ್ರೆ ಅವ್ರ ಮನೆಯಲ್ಲಿ ಅವರ ಪೆಟ್ ಏನಿದೆ ನಾಯಿ ಸ್ನಾನ ಮಾಡಿಸ್ತಾ ಇದ್ರು ಆ ವಿಡಿಯೋ ಇತ್ತು ಆರಾಮಾಗಿದ್ರು ಅವರು ಬಟ್ ಈಗ ಬರ್ತಿರುವಂಥ ಮಾಹಿತಿ ಪ್ರಕಾರ ಮನೆ ಮೇಲೆ ನಿಂತ್ಕೊಂಡು ಫೋನ್ನಲ್ಲಿ ಮಾತಾಡ್ತಿದ್ರು ಸ್ವಲ್ಪ ಕಳವಳದಿಂದಲೇ ಫೋನ್ನಲ್ಲಿ ಸಂಭಾಷಣೆ ನಡೆಸ್ತಾ ಇದ್ರು ತುಂಬ ಸೀರಿಯಸ್ ಆಗಿ ಮಾತಾಡ್ತಿದ್ರು ಸಂಜನಾ ಅನ್ನೋದು ಸಿಕ್ಕಿರುವಂಥ ಮಾಹಿತಿ ಹಾಗಾಗೇನೆ ನಟಿ ಸಂಜನಾ ಅವರಿಗೆ ಒಂದು ಟೆನ್ಷನ್ ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ನೋಟಿಸ್ ಕೊಡುವಂತಹ ಸಾಧ್ಯತೆ ಇದೆಯಂತೆ ಸರ್ ಸಂಜನ ಮನೆ ರಿಸರ್ವ್ ಕೊಡ್ತೀವಿ ನಾಯ್ತು ಸರ್ ಬರ್ತಾ ನ್ಯೂಸ್ ಮುಂದುವರಿತು ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇದ್ದೀನಿ ಮಾಜಿ ಮಂತ್ರಿ ಜೀವರಾಜ್ ಆಳ್ವ ಪುತ್ರ ಆದಿತ್ಯ ಆಳ್ವ ಹೆಸರು ಕೂಡ ತಳಕ ಹಾಕೊಂಡಿದೆ ಪ್ರಕರಣದ A6 ಆರೋಪಿಯಾಗಿದ್ದಾರೆ ಆದಿತ್ಯ ಆಳ್ವ ಬ್ರೇಕಿಂಗ್ ನ್ಯೂಸ್ ನೋಡ್ತಿರುವಂತಹ ಈ ಕ್ಷಣದ ಬೆಳವಣಿಗೆ ಜೀವರಾಜ್ ಆಳ್ವ ಅವರ ಪುತ್ರ ಆದಿತ್ಯ ಆಳ್ವ ಹೆಸರು A6 ಆರೋಪಿಯಾಗಿದೆ ಆದಿತ್ಯ ಆಳ್ವ ನಟ ವಿವೇಕ್ ಓಬಿರಾಯ್ ಅವರ ಬಾಮೈದ ಆದಿತ್ಯ ಆಳ್ವ ಆದಿತ್ಯ ಆಳ್ವ ಅಕ್ಕನನ್ನ ಮದುವೆ ಆಗಿದ್ದಾರೆ ವಿವೇಕ್ ಓಬಿರಾಯ್ ಸ್ಯಾಂಡಲ್ವುಡ್ ನಿಂದ ಬಾಲಿವುಡ್ ಗೂ ಕೂಡ ವ್ಯಾಪಿಸಿದ್ಯಾ ಹಾಗಿದ್ರೆ ಡ್ರಗ್ಸ್ ದಂಧೆ ಸದ್ಯ ಆದಿತ್ಯ ಆಳ್ವಗಾಗಿ ಸಿಸಿಬಿ ಪೊಲೀಸರು ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ FIR ಬಳಿಕ ಆದಿತ್ಯ ಆಳ್ವ ಮೊಬೈಲ್ ಸ್ವಿಚ್ ಆಫ್ ಮೊಬೈಲ್ನ CDR ರಿಪೋರ್ಟ್ ಆಧರಿಸಿ ಇದೀಗ ಹುಡುಕಾಟ ನಡೆಸುತ್ತಿದ್ದಾರಂತೆ ಸಿಸಿಬಿ ಪೊಲೀಸರು ಬ್ರೇಕಿಂಗ್ ನ್ಯೂಸ್ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಗುಡ್ ಈವ್ನಿಂಗ್ ಮಂಜು ಮಂಜುನಾಥ್ ಧ್ವನಿ ಕೇಳಿಸ್ತಾ ಇದೆಯಾ ಹರೀಶ್ ಆದಿತ್ಯ ಆಳ್ವ ಎಲ್ಲಿದ್ದಾರೆ ಏನಿದೆ ಬೆಳವಣಿಗೆ ಹರೀಶ್ ಈ ಒಂದು ಸ್ಯಾಂಡಲ್ವುಡ್ ನ ಡ್ರಗ್ಸ್ ಮಾಫಿಯಾದ ಪ್ರಕರಣವನ್ನು ಬೇಧಿಸಿದಂತಹ ಸಿಸಿಬಿ ಅಧಿಕಾರಿಗಳೇ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ ಈಗ ಏನು ಮಾಜಿ ಸಚಿವರಾಗಿದ್ದಂತಹ ಜೀವರಾಜ್ ಅವರ ಮಗ ಆದಿತ್ಯ ಆಳ್ವ ಹೆಸರು ಕೂಡ ಕೇಳಬಂದಿರುವಂತದ್ದು ಈ ನಿಟ್ಟಿನಲ್ಲಿ ಕಾಟನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಕೂಡ ಅಷ್ಟೇ 12 ಜನರ ಮೇಲೆ FIR ಆಗಿದೆ ಆ ಒಂದು FIR ನಲ್ಲಿ ಇದೇ ಒಂದು ಆದಿತ್ಯ ರಾವ್ A6 ಆರೋಪಿ ಅಂತಾನು ಕೂಡ ಈಗಾಗಲೇ ಅಧಿಕಾರಿಗಳು ತೀರ್ಮಾನ ಮಾಡಿರುವಂತಹದ್ದು ಸದ್ಯಕ್ಕೆ ಯಾವಾಗ FIR ಆಯ್ತು ಆಗ್ಲಿಂದಲೂ ಕೂಡ ಈ ಒಂದು ಆದಿತ್ಯ ರಾವ್ ಇದುವರೆಗೆ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಪೊಲೀಸರಿಗೆ ಸಿಕ್ಕಿಲ್ಲ ಜೊತೆಗೆ ಆತ ಬಳಸಿದಂತ ಎರಡು ಮೊಬೈಲ್ ಫೋನ್ಗಳು ಕೂಡ ಸ್ವಿಚ್ ಆಫ್ ಆಗಿದ್ದು ಆತನಿಗೋಸ್ಕರ ಬಳೆಯನ್ನ ಬೀಸಿದರೆ ಪ್ರಮುಖವಾಗಿ ಈ ಒಂದು ಆದಿತ್ಯ ಆಳ್ವ ಯಾರು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಕೆರಳಿಸಿದೆ ಯಾಕಂದ್ರೆ ಒಂದ್ ಕಡೆ ಮಾಜಿ ಸಚಿವರ ಮಗ ಆದ್ರೆ ಮತ್ತೊಂದು ಕಡೆ ಬಾಲಿವುಡ್ ನ ಪ್ರಸಿದ್ಧ ನಟನಾಗಿರುವಂತಹ ವಿವೇಕ್ ಒಬೇರಾಯ್ ಅವರ ಬಾಮೈದ ಅನ್ನೋದಂತೂ ಕೂಡ ಸ್ಪಷ್ಟವಾಗಿದೆ ಆ ನಿಟ್ಟಿನಲ್ಲಿ ಈಗ ಏನು ಎಲ್ಲೋ ಒಂದ್ ರೀತಿ ಈ ಒಂದು ಸ್ಯಾಂಡಲ್ವುಡ್ ಮತ್ತು ಬಾಲಿವುಡ್ ಗೂ ಕೂಡ ಈ ಒಂದು ಡ್ರಗ್ಸ್ ಮಾಫಿಯಾದ ನಂಟು ಇದೆಯಾ ಅನ್ನುವಂತ ಒಂದು ಶಂಕೆ ಕೂಡ ಈಗ ಮಂಜು ಮಂಜು ತುಂಬಾ ಜನ ಹಳಬ್ರಿಗೊಂದು ವಿಷಯ ಏನ್ ಗೊತ್ತು ಅಂದ್ರೆ ಜೀವರಾಜ್ ಆಳ್ವ ಇಂದ ಮಾತಾಡೋದ್ರಿಂದ ಅವರ ತಂದೆಯವರಿಗೂ ಕೂಡ ಇಂಡಸ್ಟ್ರಿ ದೊಡ್ಡ ಮಟ್ಟದಲ್ಲಿ ಟಚ್ ಇತ್ತು ಬಿಕಾಸ್ ದಿಗ್ಗ ಕನ್ನಡ ಚಿತ್ರ ಜಗತ್ತಿನ ದಿಗ್ಗಜರ ಜೊತೆ ಒಡನಾಟ ಇತ್ತು ಅವ್ರಿಗೆ ಅದ್ರ ಒಳ್ಳೊಳ್ಳೆ ಹೆಸರು ಇತ್ತು ಅದು ಬೇರೆ ವಿಚಾರ ಬಟ್ ಈಗ ಮಗ ಬೇರೆ ಬೇರೆ ದೇಶಕ್ಕೆ ಹೋಗಿದ್ರು ಪಾರ್ಟಿಗೆ ಹೋಗಿದ್ರು ಅಂತೆಲ್ಲ ನ್ಯೂಸ್ ಇತ್ತಲ್ಲ ಹೌದಾ ಅದು
ಖಂಡಿತ ಯಾಕಂದ್ರೆ ಈಗ ಸಿಸಿಬಿ ಪೊಲೀಸರ ಕೊಟ್ಟಿರುವಂತ ಒಂದು ದೂರಿನಲ್ಲೂ ಕೂಡ ಅದೇ ಉಲ್ಲೇಖವಾಗಿರುವಂತದ್ದು. ಯಾಕಂದ್ರೆ ಸಾಕಷ್ಟು ರೀತಿಯಂತ ಒಂದು ಪಾರ್ಟಿ ಪಬ್ಗಳಲ್ಲಿ ಕೂಡ ಅಷ್ಟೇ ಇವರೆಲ್ಲರೂ ಕೂಡ ಹೋಗ್ತಾ ಇದ್ರು, ಜೊತೆಗೆ ಡ್ರಗ್ಸ್ ಅನ್ನು ಕೂಡ ಸೇವನೆ ಮಾಡ್ತಿದ್ರು. ಆ ನಿಟ್ಟಿನಲ್ಲಿ ಇವರೆಲ್ಲರನ್ನು ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಎಫ್ಐಆರ್ ಕೂಡ ಕಾಟನ್ ಪಿಟಿಷನ್ ದಾಖಲಾಗಿದೆ. ಆ ಒಂದು ಎಫ್ಐಆರ್ ನಲ್ಲಿ ನಟಿ ರಾಗಿಣಿ ಕೂಡ ಇದ್ದಾಳೆ, ರಾಗಿಣಿ ಜೊತೆಗೆ ಇದೇ ಒಂದು ಆದಿತ್ಯ ಆಳ್ವ ಕೂಡ ಇರುವಂತಹದ್ದು. ಯಾಕಂದ್ರೆ ಈಗ ಪ್ರಮುಖವಾಗಿ ಆದಿತ್ಯ ಆಳ್ವ ಎಲ್ಲೆಲ್ಲಿ ಇವರು ಡ್ರಗ್ಸ್ ಅನ್ನ ಪರ್ಚೇಸ್ ಮಾಡ್ತಿದ್ರ, ಅಥವಾ ಇವರೇನಾದ್ರೂ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಿದ್ರ, ಅಥವಾ ಡ್ರಗ್ಸ್ ಅನ್ನ ಸೇವನೆ ಮಾಡ್ತಿದ್ರ, ಯಾವ್ಯಾವ ಪಾರ್ಟಿಗಳಿಗೆ ಹೋಗಿದ್ರು ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯಂತ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ. ಒಂದ್ ಕಡೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ 4 ಜನರನ್ನೇನೋ ಸಿಸಿಬಿ ಅಧಿಕಾರಿಗಳು ಬಂಧನ ಮಾಡಿದ್ದಾರೆ. ಅದರಲ್ಲಿ ರಾಗಿಣಿನ ಬಂಧನ ಮಾಡಿದ್ದಾರೆ, ರವಿಶಂಕರ್ನ ಬಂಧನ ಮಾಡಿದ್ದಾರೆ, ಉಳಿದಂತೆ ರಾಹುಲ್ ಶೆಟ್ಟಿನ ಬಂಧನ ಮಾಡಿದ್ದಾರೆ. ಅದು ಬಿಟ್ರೆ ಈ ಒಂದು ಆದಿತ್ಯ ಆಳ್ವನ್ನ ಇದುವರೆಗೂ ಕೂಡ ಬಂಧನ ಮಾಡಿಲ್ಲ. ನಿನ್ನೆ ಇಷ್ಟೊತ್ತಿಗೆ ಎಫ್ಐಆರ್ ಕೂಡ ಆಗಿದೆ. ಎಫ್ಐಆರ್ ಆದಾಗಿನಿಂದಲೂ ಕೂಡ ಈ ಒಂದು ಆದಿತ್ಯ ಆಳ್ವನ ಪತ್ತೆ ಇಲ್ಲ. ಎಲ್ಲಾ ಒಂದು ಆಂಗಲ್ ಗಳಲ್ಲಿ ಸಿಸಿಬಿ ಪೊಲೀಸರು ಇವರನ್ನು ಹುಡುಕಾಟ ಮಾಡ್ತಿದ್ದಾರೆ. ಕೊನೆಗೆ ಈತನ ಒಂದು ಟವರ್ ಲೊಕೇಶನ್ ಮತ್ತು ಸಿಡಿಆರ್ ರಿಪೋರ್ಟ್ ಅನ್ನು ಈಗ ಆಧರಿಸಿ ಒಂದು ವಿಶೇಷವಾದಂತಹ ತಂಡ ಸಿಸಿಬಿ ಅಧಿಕಾರಿಗಳು ಆತನನ್ನು ಹುಡುಕಾಟ ಮಾಡೋಕಂತ ಕಳಿಸಿದ್ರೆ, ಆತನ ಒಂದು ಮೊಬೈಲ್ ನಂಬರ್ ನಿಂದ ಏನು ಸ್ವಿಚ್ ಆಫ್ ಆಗೋದಕ್ಕಿಂತ ಮುಂಚಿತವಾಗಿ ಯಾವೆಲ್ಲ ಮೊಬೈಲ್ ಗಳಿಗೆ ಆತನ ಕರೆ ಮಾಡಿದ ಅನ್ನುವಂಥದ್ದನ್ನ ಆಧರಿಸಿ ಈಗ ಒಂದು ಆದಿತ್ಯ ಆಳ್ವನ ಒಂದು ಬಂಧನಕ್ಕೆ ವಿಶೇಷ ತಂಡ ಕೂಡ ರಚನೆ ಆಗಿರುವಂತಹದ್ದು. ಸಾಲಿವುಡ್ ಗೆ ಬರಕ್ ಮುಂಚೆ ಬಾಲಿವುಡ್ ಅಲ್ಲಂತೂ ಇದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡ್ತಾ ಇದೆ, ಡ್ರಗ್ಸ್ ಅನ್ನೋದು. ಬಿಕಾಸ್ ಬಾಲಿವುಡ್ನ ದಿಗ್ಗಜರೇ ಸಿಕ್ಕಾಕೊಂಡಿದ್ದು ಕಣ್ಣೆದುರಿಗೆ ಉದಾಹರಣೆ ಇದೆ. ಬಟ್ ಅಲ್ಲಿಂದ ಏನಾದರೂ ಈ ಲಿಂಕ್ ಆದಿತ್ಯ ಆಳ್ವಾಗೆ ಇದೆಯಾ, ಅದ್ರ ಬಗ್ಗೆ ಕೂಡ ಏನ್ ನಡೀತಾ ಇದೆ? ಅದ್ರ ಬಗ್ಗೆ ಕೂಡ ಒಂದು ಸಂಶಯ ಇಲ್ಲ ಸಿಸಿಬಿ ಅಧಿಕಾರಿಗಳಲ್ಲಿ ಮೂಡಿರುವಂತದ್ದು. ಯಾಕಂದ್ರೆ ಬಾಲಿವುಡ್ ನಲ್ಲಿ ಪ್ರಸಿದ್ಧವಾಗಿರುವಂತಹ ಮತ್ತು ಹೆಸರು ಮಾಡಿರುವಂತಹ ವಿವೇಕ್ ಒಬೆರಾಯ್ ಏನಿದ್ದಾರೆ, ಆತನ ಒಂದು ಬಾಮೈದಾನೆ ಇದೇ ಒಂದು ಆದಿತ್ಯ ಆಳ್ವ. ಯಾಕಂದ್ರೆ ಈ ಒಂದು ಆದಿತ್ಯ ಆಳ್ವ ಅವರ ಸ್ವಂತ ಅಕ್ಕನ್ನೇ ಆ ಒಂದು ವಿವೇಕ್ ಒಬೆರಾಯ್ ಕೂಡ ಮದುವೆ ಮಾಡ್ಕೊಂಡಿರುವಂತದ್ದು. ಆ ನಿಟ್ಟಿನಲ್ಲಿ ಏನಾದ್ರೂ ಇಂಟರ್ಲಿಂಕ್ ಏನಾದ್ರೂ ಈ ಒಂದು ಬಾಲಿವುಡ್ಗೂ ಸ್ಯಾಂಡಲ್ವುಡ್ಗೂ ಇದೆಯಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಕಾಡುತ್ತೆ. ಯಾಕಂದ್ರೆ ರಾಗಿಣಿ ಆಗಿರ್ಬೋದು, ಆದಿತ್ಯ ಆಳ್ವ ಆಗಿರ್ಬೋದು, ಇವರೆಲ್ಲರನ್ನೂ ಕೂಡ ಅಷ್ಟೇ ಒಂದೇ ಎಫ್ಐಆರ್ ನಲ್ಲಿ ಕೂಡ ಸೇರಿಸಿದ್ದಾರೆ ಹೆಸರುಗಳನ್ನ. ಆದ್ರೆ ಇವರೆಲ್ಲರೂ ಕೂಡ ಅಷ್ಟೇ ಮಾಡ್ತಿದ್ದಂತಹ ಒಂದು ಕ್ರೈಮ್ ಏನಿತ್ತು ಅದೆಲ್ಲವನ್ನು ಕೂಡ ಅಷ್ಟೇ ಎಲ್ಲರೂ ಒಗ್ಗಟ್ಟಾಗಿ ಸೇರ್ಕೊಂಡು ಮಾಡ್ತಿದ್ದಾರೆ ಅಂತ ಕೊಟ್ಟಿರುವಂತಹ ದೂರ ಅದು. ಆ ನಿಟ್ಟಿನಲ್ಲಿ ಈ ಒಂದು ಸ್ಯಾಂಡಲ್ವುಡ್ಗೂ ಮತ್ತು ಬಾಲಿವುಡ್ಗೂ ಏನಾದ್ರೂ ಲಿಂಕ್ ಇಲ್ಲ ಅನ್ನುವಂಥದ್ದನ್ನು ಕೂಡ ಈಗ ಪೊಲೀಸರು ಆದಿತ್ಯ ಆಳ್ವನನ್ನ ವಶಕ್ಕೆ ಪಡೆದು ಎನ್ಕ್ವೈರಿ ಮಾಡಿದಂತಹ ವೇಳೆಯಲ್ಲಿ ಮಾತ್ರ ಗೊತ್ತಾಗುತ್ತೆ. ಹರೀಶ್, ಥ್ಯಾಂಕ್ ಯು ಸೋ ಮಚ್ ಮಂಜು ಈ ಕ್ಷಣದ ಮಾಹಿತಿಗಾಗಿ. ಮುಂದುವರಿಯುತ್ತೆ ಇನ್ನೊಂದು ಬ್ರೇಕ್ ಆದ್ಮೇಲೆ, ಬೇಗ ಬರ್ತೀನಿ, ಕಾಯ್ತಾ ಇರಿ.